ಸರ್ಕಾರಿ ಸಾಬೂನು ಕಾರ್ಖಾನೆ ಕೆಎಸ್ಡಿಎಲ್ನ ಗತವೈಭವವನ್ನು ನಾಶ ಮಾಡಿ ಖಾಸಗೀಕರಣ ಮಾಡುವ ಹುನ್ನಾರ ನಡೆಯುತ್ತಿದ್ದು, ಸಾರ್ವಜನಿಕ ಉದ್ದಿಮೆಯನ್ನು ಉಳಿಸಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಸಾಬೂನು ಉತ್ಪನ್ನಗಳನ್ನು ಪೂರೈಸುವ ಮತ್ತು 10,000 ಅವಲಂಬಿತ ಕುಟುಂಬಗಳನ್ನು ರಕ್ಷಿಸಲು ಯಾವುದೇ ಹೋರಾಟಕ್ಕೂ ಸಿದ್ಧ ಎಂದು ಸರ್ಕಾರಿ ಸಾಬೂನು ಕಾರ್ಖಾನೆ ಕಾರ್ಮಿಕರ ಸಂಘ, ಸಾಬೂನು ಕಾರ್ಖಾನೆ ಕಾರ್ಮಿಕರ ಎಸ್ಎಸ್ಎಸ್ಟಿ ಸಂಘ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆ ಅಧಿಕಾರಿಗಳ ಸಂಘ ಘೋಷಿಸಿದೆ. ಕೆಎಸ್ಡಿಎಲ್ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಜಿಆರ್ ಶಿವಶಂಕರ್ ಅವರು, ಕಚ್ಚಾ ವಸ್ತುಗಳ ಖರೀದಿಯಲ್ಲಿ ಅಕ್ರಮವಾಗಿದೆ ಮತ್ತು ಸಾಬೂನು ಗುಣಮಟ್ಟದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಕರ್ನಾಟಕ ಸಾಬೂನು ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸುವ ಹುನ್ನಾರದ ಹಿಂದೆ ಇವರು ಕಾರ್ಯನಿರ್ವಹಿಸುತ್ತಿರುವ ಸಂಶಯವಿದೆ. 1991 ನಿರಂತರವಾಗಿ ಕೆಎಸ್ಡಿಎಲ್ ಬಗ್ಗೆ ನಿರಂತರವಾಗಿ ಆರೋಪ ಮಾಡುತ್ತಾ ಕಾರ್ಖಾನೆಯ ಘನತೆ ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯನ್ನು ತೀರ್ಮಾನ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದು ಯಾತಕ್ಕೆಂದರೆ, ಈ ಕಾರ್ಖಾನೆಯ ಅಸ್ತಿತ್ವಕ್ಕೇ ಕೊಡಲಿ ಪೆಟ್ಟು ಬಿದ್ದ ಹಾಗೆ ಒಂದು ಕೆಲವು ವಿಚಾರಗಳು ಕಳೆದ ಒಂದು ವಾರದಿಂದ ನಡೀತಾ ಇವೆ. ಈಗ ಮೊದಲು ಪರ್ಮನೆಂಟ್ ವರ್ಕರ್ಸದ್ದು ಬಲ ಸ್ವಲ್ಪ ಇತ್ತು, ಈಗ ಅದು ಬಹಳ ಕಡಿಮೆ ಆಗಿ 200 ಇದೆ. ಆದರೆ ಬೇರೆ ರೂಪದ ಕೆಲಸಗಳು ಹಾಗೂ ಕೆಲಸಗಾರರು, ಆಮೇಲೆ ಈ ಏಜೆನ್ಸಿಗಳು, ವ್ಯಾಪಾರದ ಏಜೆನ್ಸಿಗಳು, ಸೊ ಇವೆಲ್ಲ ಇದ್ದುಕೊಂಡು ಸುಮಾರು 10,000 ಕುಟುಂಬಗಳು ಈ ಕಂಪ್ನಿ ಈ ಕಾರ್ಖಾನೆ ಮೇಲೆ ಅವಲಂಬಿಸಿಕೊಂಡು ಅವರ ಜೀವನ ನಡೆಸ್ತಾ ಇದ್ದಾರೆ. ಈಗ ನಮ್ಮದು ಕ್ವಾಲಿಟಿ ಸರಿ ಇಲ್ಲ ಒಂದು ಕಡೆ, ಇನ್ನೊಂದು ಕಡೆ ಅಧಿಕ ಬೆಲೆ ಕೊಟ್ಟು ನಾವು ಸಾಮಾನು ತಗೊಳ್ತೇವೆ. ಅದರದ್ದು ಅರ್ಥ ಏನಂದರೆ ನಮ್ಮ ಜೇಬಿಗೆ ಹಣ ಹೋಗುತ್ತೆ, ನಮ್ಮಂದರೆ ಕಂಪನಿಯ ಜೇಬಿನ ಹಣಕ್ಕೆ ನಮ್ಮದು ಅಂತ ಕೆಲವರ ಮನಸ್ಸಿನಲ್ಲಿ ತಲೆಯಲ್ಲಿ ಬಂದಿರಬಹುದು. ಯಾಕೆಂದರೆ ನಾವು ಪಬ್ಲಿಕ್ ಹೋಗಿಲ್ಲ, ಸೊ ಈಗ ಹೋಗುವ ಅವಶ್ಯಕತೆ ನನಗೆ ಅದು ಹೇಗೆ ಟ್ರಿಗರ್ ಆಯಿತು ಅಂದರೆ, ಒಂದು ಸಿನಿಮಾ ಫೀಲ್ಡ್ನಲ್ಲಿ ಪ್ರಮುಖರು ಇರುವವರು ಇಬ್ಬರು ಅಂತ ಕಾಣುತ್ತೆ. ಈ ಸಾಬೂನಿನ ಕ್ವಾಲಿಟಿ ಕೆಟ್ಟು ಹೋಗಿದೆ ಅಂತ ಏನು ಬಂದಿದೆ, ಅದರಿಂದಾಗಿ ನಮಗೆ ಈ ಸೋಪು ಉಪಯೋಗಿಸ್ಕೊಳ್ಳಿಕ್ಕೆ ಇಷ್ಟ ಬರೋದು ಎಲ್ಲ ಅರ್ಥ ಬರ್ತದೆ. ಸೊ ಅದರದ್ದು ಅದು ಸ್ಪ್ರೆಡ್ ಆಗುತ್ತೆ, ಪಬ್ಲಿಕ್ ಸೋಪ್ ತಗೊಳ್ಳೋ ಬದಲು ಬೇಡ ಅಂತ ಹಿಂದೆ ಹೋಗ್ತಾರೆ. ಸೊ ಈಗ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆ ಕುಸಿದು ಬೀಳುವುದರಲ್ಲಿ ಏನೊಂದು ಸಂಶಯ ಬರೋಲ್ಲ, ಅದು ಖಂಡಿತ ಅದು ಆಗುವಂಥದ್ದೇ. ಸೊ ಅದರಿಂದಾಗಿ ಅದನ್ನು ಎದುರಿಸಬೇಕು, ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿಕೊಂಡು ನಾವು ಇವತ್ತು ಈ ರೀತಿಯಲ್ಲಿ ನಾವು ಮುಂದೆ ಬಂದಿದ್ದೇವೆ. ನಮಗೆ ವೈಯಕ್ತಿಕವಾಗಿ ಯಾರು ಏನು ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಹೋಗೋಲ್ಲ, ಒಂದು ಹೈ ಪವರ್ ಕಮಿಟಿ ಮೂಲಕ ಅದು ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಪಂಚಾಯತ್ ಏನಂದರೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ಮೈಕೆಲ್ ಫರ್ನಾಂಡಿಸ್ ಪ್ರೆಸಿಡೆಂಟ್, ಅದಕ್ಕೆ ಆಮೇಲೆ ಆಲ್ ಇಂಡಿಯಾ ಲೆವೆಲಲ್ಲಿ ಜಾರ್ಜ್ ಫರ್ನಾಂಡಿಸ್ ಇದನ್ನು ಶುರು ಮಾಡಿದ್ದು. ನಮ್ಮ ಸಂಘಟನೆಯಲ್ಲಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಏನು ಕಾರ್ಮಿಕ ಸಂಘ ಇದೆ ಅಲ್ಲಿಂದು ನಮ್ಮಲ್ಲಿ ಸಂಯೋಜನೆಗೊಂಡಿದೆ. ಹಾಗಾಗಿ ನಾವು ಈ ಸ್ಪಷ್ಟೀಕರಣ ಕೊಡಲಿಕ್ಕೆ ಯಾಕೆ ಬರಬೇಕಾಯಿತು ಮಾಧ್ಯಮಗಳ ಮುಂದೆ ಅಂತಂದರೆ, ಇತ್ತೀಚೆಗೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಹೇಳಿಕೆ ಕೊಟ್ಟರು. ನಾವು ಈ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಕಾರ್ಖಾನೆದು ಈ ಪ್ರಾಡಕ್ಟ್ಸ್ನ ನಾವು ಬಳಸಬೇಕೇ ಬೇಡವೇ ಅನ್ನೋ ಒಂದು ಅನುಮಾನ ಬಂದುಬಿಟ್ಟಿದೆ ಅಂತ ಮಾತನ್ನು ಹೇಳಿದಾಗ ನಮಗೆ ಆತಂಕ ಆಯಿತು. ಆಮೇಲೆ ಭಾಳ ನೋವಾಯಿತು ಕೂಡ, ಯಾಕಂದರೆ ಇದು ಯಾಕೆ ಇವ್ರಿಗೆ ಯಾಕೆ ಈ ರೀತಿ ಮಾಹಿತಿ ಹೋಯಿತು ಅಂದಾಗ, ಅವರು ಇತ್ತೀಚೆಗೆ ಈ ಶಿವಶಂಕರ್ ಅನ್ನೋ ವ್ಯಕ್ತಿ ಕಾರ್ಮಿಕ ಸಂಘದ ಮುಖಂಡ ಅಂತ ಹೇಳ್ಕೊಂಡು ಅಲ್ಲಿ ಅವರು ಮೂರು ಸಂಘಗಳಲ್ಲಿ ಅವರೊಬ್ಬರು ದಿಢೀರ್ನೇ ಮಾಧ್ಯಮದ ಮುಂದೆ ಬಂದು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾ ಗುಣಮಟ್ಟಕ್ಕೆ ಧಕ್ಕೆ ಆಗೋ ರೀತಿ ಅವರ ಹೇಳಿಕೆಗಳಿದ್ದವು. ಸೊ ಇದು ಸಾರ್ವಜನಿಕರಲ್ಲಿ ಭಾಳ ಒಂದು ಕಾರ್ಖಾನೆ ಬಗ್ಗೆ ಮತ್ತು ಅಲ್ಲಿ ಕೆಲಸ ಮಾಡೋ ನಮ್ಮ ಬಗ್ಗೆ ನಮ್ಮ ನೌಕರರನ್ನು ಕೂಡ ಅನುಮಾನದಿಂದ ನೋಡೋಂಗಾಗಿದೆ. ಎಲ್ಲ ಭ್ರಷ್ಟ್ರೇ ಇವರು ಅನ್ನೋ ರೀತಿ ಅವರು ಸಾರಾಸಗಟ್ಟು ಇಡೀ ಕಾರ್ಖಾನೆ ಆಡಳಿತ ಮಂಡಳಿನ ಎಲ್ಲರನ್ನೂ ಕೂಡ ಅವರು ಆರೋಪ ಎಲ್ಲರ ವಿರುದ್ಧನೂ ಕೂಡ ಆರೋಪ ಮಾಡಿದ್ದಾರೆ. ಸೊ ಅದು ನಾವು ಸ್ಪಷ್ಟೀಕರಣ ಕೊಡಬೇಕಾದ ಅನಿವಾರ್ಯ ಆಗಿತ್ತು. ಹಾಗಾಗಿ ನಮಗೆ ಬ್ರ್ಯಾಂಡ್ಗೆ ಧಕ್ಕೆ ಆಗ್ತಿತ್ತು, ಅದನ್ನು ನಾವು ತಡೆಗಟ್ಟಬೇಕಾಗಿತ್ತು, ಅದನ್ನು ಸ್ಪಷ್ಟೀಕರಣ ಕೊಡಬೇಕಾದ ಅಗತ್ಯದಿಂದ ಇವತ್ತು ಮಾಧ್ಯಮಗಳ ಮುಂದೆ ಬಂದಿದ್ದೇವೆ. ಬ್ರ್ಯಾಂಡ್ಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು ಅನ್ನೋದು ಯಾಕೆ ಅಂತಂದರೆ, ಅಲ್ಲಿ ಗುಣಮಟ್ಟ ಕಡಿಮೆ ಆಗಿಲ್ಲ,
ಇದೆಲ್ಲ ಭ್ರಷ್ಟಾಚಾರ ಇವರು ಮಾಡಿದ್ದಾರೆ ಆಚೆ ಕಡೆ ಅಂತಿದ್ರು ಕೂಡ ಅದು ತನಿಖೆಗೆ ಒಳಪಡಬೇಕಾದಂಥ ವಿಚಾರ ತನಿಖೆ ನಡೆಸಲಿ ಅವರು ತಪ್ಪಿತಸ್ಥನ ಶಿಕ್ಷೆ ಮಾಡಲಿ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಕಾರ್ಮಿಕ ಸಂಘಗಳು ಯಾವುದೇ ಕಾರಣಕ್ಕೂ ಅದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ಆದರೆ ನಮ್ಮ ಏನು ಸೋಪ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಧಕ್ಕೆ ಆಗುವಂಥದ್ದನ್ನು ನಾವು ತಡೆಗಟ್ಟಬೇಕಾಗತ್ತೆ ಅದನ್ನು ನಾವು ಸಹಿಸೋದಲ್ಲೂ ಕೂಡ ಅಲ್ಲಿನ ಕಾರ್ಮಿಕರು ಯಾಕಂದರೆ ಭಾಳ ಒಳ್ಳೆ ಗುಣಮಟ್ಟದ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಿದ್ದೇವೆ ಇವತ್ತು ಮಾರ್ಕೆಟ್ನಲ್ಲಿ ಅದಕ್ಕೆ ಗೌರವ ಇದೆ ಬೆಲೆ ಇದೆ ಮಾರ್ಕೆಟ್ ಇದೆ ಹಾಗಾಗಿ ನಾವು ಖಾಸಗಿ ಕಂಪನಿಗಳನ್ನು ಸ್ಪರ್ಧೆನ ಎದುರಿಸಿ ಇವತ್ತು ನಮ್ಮದು ಸರ್ಕಾರಿ ಸಂಸ್ಥೆನ ನಿಲ್ಲಿಸಿದ್ದೇವೆ ಪಬ್ಲಿಕ್ ಸೆಕ್ಟರ್ ಅದು ಉಳ್ಕೊಂಡಿರೋದೇ ಆ ಕಾರಣಕ್ಕೆ ಕಾರ್ಮಿಕರ ಪರಿಶ್ರಮದಿಂದ